ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿರುವಂಥ ಟಾಪಿಕ್ ಬಂದು ಆಯುಷ್ಮಾನ್ ಭಾರತ್ ಅಥವಾ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಏನು ಕರಿತೀವಿ ಇದು. ಸೊ ಆಯುಷ್ಮಾನ್ ಭಾರತ್ ಅಂದರೆ ಏನು? ಸೊ ಯಾರಿಗಿದೆಲ್ಲ ಹೆಲ್ಪ್ ಆಗುತ್ತೆ? ಸೊ ಇದು ಹೇಗೆ ಗೌರ್ಮೆಂಟ್ ಯಾವಾಗ ಶುರು ಆಯಿತು? ಸೊ ಇದರ ಪ್ರಯೋಜನಗಳು ಏನೇನು ಅಥವಾ ಇದರ ಪ್ರಾಮುಖ್ಯತೆ ಏನೇನು? ಸೊ ಈ ದೃಷ್ಟಿಯಾಗಿ ಆಯುಷ್ಮಾನ್ ಭಾರತ್ ಅಂದ್ರೆ ಏನು ಅಂಡ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ನೂ ಕೂಡ ಆಯುಷ್ಮಾನ್ ಭಾರತ್ನಲ್ಲಿ ಹೇಗೆಲ್ಲ ಕೇಳ್ಬೋದು? ಪ್ರಿಮ್ಸ್ ಆಗಿರ್ಬೋದು ಅಥವಾ ಮೀನ್ಸ್ ಬಂದಾಗ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಕರಿತೀವಿ, ಅಂದರೆ ಲೈಕ್ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ. ಇದೆಲ್ಲಕ್ಕೂ ಹೇಗೆ ಆಯುಷ್ಮಾನ್ ಭಾರತ್ ಸಂಬಂಧಪಟ್ಟಿದೆ ಅನ್ನೋ ರೀತಿಯಲ್ಲಿ ಈ ಲೈಕ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಯಾಕೆ ಆಯುಷ್ಮಾನ್ ಅಂತ ನೋಡೋದಾದ್ರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಸೊ ರಾಜ್ಯದಲ್ಲಿ ಅರೌಂಡ್ 77 ಲಕ್ಷ ಮಂದಿಗೆ ಆಯುಷ್ಮಾನ್ ಭಾರತ್ ಅಡಿ ಯೋಜನೆ ಅಡಿಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ಆಯುಷ್ಮಾನ್ ಭಾರತ್ ಇತ್ತೀಚೆಗೆ ಸುದ್ದಿನಲ್ಲಿ ಇತ್ತು. ಸೊ ಹಾಗಿದ್ರೆ ಆಯುಷ್ಮಾನ್ ಭಾರತ್ ಯೋಜನೆ ಅಂದರೆ ಏನು ಅಂತ ನೋಡೋದಾದ್ರೆ, ಲೈಕ್ ಈ ಆಯುಷ್ಮಾನ್ ಯೋಜನೆಯಿಂದಾಗಿ ಎಲ್ಲ ಬಡವರು ಇದ್ದಾರೆ, ಯಾರು ಕಡು ಬಡವರು ಅಂತ ಕರಿತೀವಿ ಅಥವಾ ಬಡತನ ರೇಖೆಗಿಂತ ಕೆಳಗಿರುವವರು ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ ಏನು ಕರಿತೀವಿ. ಸೊ ಇಂಥ ಜನರಿಗೆ ಆರೋಗ್ಯ ಸೇವೆಯನ್ನು ಪಡೆಯಲು ಸಾಧ್ಯವಾಗುವಂತಹ ಒಂದು ಉದ್ದೇಶದಿಂದ ಭಾರತ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯೇ ಈ ಆಯುಷ್ಮಾನ್ ಭಾರತ್ ಯೋಜನೆ. ಈ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ, ಇದು ನಗದು ರಹಿತ ಯೋಜನೆ ಅಂತ ಕರಿತೀವಿ. ಅಂದರೆ ಈ ನಗದು ಲೈಕ್ ಯಾವುದೇ ರೀತಿಯಾದಂತಹ ನೀವು ಹಣವನ್ನು ಕೊಡದಲ್ಲೇ ಲೈಕ್ ಹಣವನ್ನು ಪಾವತಿ ಮಾಡದಲ್ಲೇ ನಗದು ರಹಿತವಾಗಿ ನಿಮಗೆ ಆಸ್ಪತ್ರೆಯಲ್ಲಿ ಸೌಲಭ್ಯವನ್ನು ಪಡೆಯುವಂತಹ ಯೋಜನೆ ಆಗಿದ್ದು, ಈ ಯೋಜನೆಯಲ್ಲಿ ಫಲಾನುಭವಿಗಳು ಖಾಸಗಿ ಅಥವಾ ಸರ್ಕಾರಿ ಎರಡೂ ಆಸ್ಪತ್ರೆಗಳಲ್ಲಿ ಯೋಜನೆಯ ಒಂದು ಸದುಪಯೋಗವನ್ನು ಪಡ್ಕೋಬಹುದು. ಸೊ ಈ ಯೋಜನೆ ಏನಿದೆ, ಈ ಆಯುಷ್ಮಾನ್ ಭಾರತ್ ಯೋಜನೆ ಇದೆ, ಇದು ನಿಮಗೆ ಆರೋಗ್ಯ ವಿಮೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಆಸ್ಪತ್ರೆ ದಾಖಲಾಗುವ ಮುನ್ನ ತಗುಲುವಂತಹ ಖರ್ಚುಗಳಾಗಿರ್ಬೋದು, ಔಷಧಿ ಆಗಿರ್ಬೋದು ಅಥವಾ ಆಸ್ಪತ್ರೆಯ ಲೈಕ್ ಟ್ರೀಟ್ಮೆಂಟ್ ಸಮಯದಲ್ಲಿ, ಆ ನಂತರದಲ್ಲಿ ಆಸ್ಪತ್ರೆ ಡಿಸ್ಚಾರ್ಜ್ ಆದ ಮೇಲೆ ಕೂಡ ನಿಮಗೆ ತಗುಲುವಂತಹ ಚಿಕಿತ್ಸೆಯ ಖರ್ಚುಗಳಿದೆ, ಇವೆಲ್ಲವೂ ಕೂಡ ಈ ಯೋಜನೆ ಅಂದರೆ ಈ ಸ್ಕೀಮ್ಸ್ ಅಡಿನಲ್ಲಿ ಒಳಗೊಂಡಿರುತ್ತೆ. ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನು 2017 ರಾಷ್ಟ್ರೀಯ ಆರೋಗ್ಯ ನೀತಿಯಿಂದ ಏನು ಲೈಕ್ ಇದರಿಂದಾಗಿ ಶಿಫಾರಸಿನ ಮೇರೆಗೆ, ಅಂದರೆ ಆರೋಗ್ಯ ನೀತಿಯ ಒಂದು ಶಿಫಾರಸಿನ ಮೇರೆಗೆ 2018 ಈ ಆಯುಷ್ಮಾನ್ ಭಾರತವನ್ನು ಯೋಜನೆಯನ್ನು ಶುರು ಮಾಡಲಾಗತ್ತೆ. ಸೊ 2018. ಸೊ ಇದು ವಿಶ್ವದ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆ ಅಂತ ಕೂಡ ಒಂದು ಲೈಕ್ ಒಂದು ಹೆಗ್ಗಳಿಕೆಯನ್ನು ಗಳಿಸಿದೆ. ಸೊ ಈ ಸ್ಕೀಮ್ಸ್ ಅಂಡರಲ್ಲಿ ನಿಮಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆರೋಗ್ಯ ಸೇವೆಗಳಿರುತ್ತೆ. ಇದನ್ನು ಒಂದು ಕುಟುಂಬಕ್ಕೆ ವರ್ಷಕ್ಕೆ 500,000 ಮೀರದಂತೆ, ಸೊ 500,000 ಒಳಗಾಗಿ ಖರ್ಚಾಗುವಂತಹ ಎಲ್ಲ ರೀತಿಯ ಆರೋಗ್ಯಕ್ಕೆ ಲೈಕ್ ಆಸ್ಪತ್ರೆಯಲ್ಲಿ ಆಗುವಂಥ ಚಿಕಿತ್ಸೆಗಳಿಗೆ ಈ ಸ್ಕೀಮ್ಸ್ ಅಂಡರ್ನಲ್ಲಿ ನೀವು ಪೇ ಮಾಡ್ಬೋದಾಗಿರುತ್ತೆ. ಸೊ ಈ ಸ್ಕೀಮ್ನ ಸಚಿವಾಲಯ ಅಂದರೆ ಆರೋಗ್ಯ ಲೈಕ್ ಆಯುಷ್ಮಾನ್ ಭಾರತ್ ಸ್ಕೀಮ್ನ ಯಾರು ಇಲ್ಲ ಅಂಡರಲ್ಲಿ ಯಾವ ಸಚಿವಾಲಯದಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಂತ ಏನು ಕರಿತೀವಿ, ಈ ಸಚಿವಾಲಯದ ಅಡಿನಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಬರುತ್ತೆ. ಆ್ಯಂಡ್ ಈ ಆಯುಷ್ಮಾನ್ ಭಾರತ್ ಯೋಜನೆಯ ಗುರಿ ಏನು ಅಂತ ನೋಡೋದಾದರೆ, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಕರಿತೀವಿ, ಸಾರ್ವತ್ರಿಕ ಆರೋಗ್ಯ ಸೇವೆಯನ್ನು ಸಾಧಿಸಲು ಇದೊಂದು ಲೈಕ್ ಮೆಟ್ಟಿಲು ಅಥವಾ ಇದಕ್ಕೂ ಅದಕ್ಕೂ ಲೈಕ್ ಆ ಸಾಧನೆಯನ್ನು ಸಾಧಿಸೋದಕ್ಕೆ, ಅಂದರೆ ನೀವು ಸಾರ್ವತ್ರಿಕ ಆರೋಗ್ಯ ಸೇವೆ ಅಂತ ಏನಿರ್ತೀವಿ ಇದನ್ನು ಸಾಧನೆ ಮಾಡೋದಕ್ಕೆ ಇದೊಂದು ಮೆಟ್ಟಿಲು ರೀತಿಯಲ್ಲಿ ನಮಗೆ ವರ್ಕ್ ಆಗ್ತಾ ಬರುತ್ತೆ. ಸೊ ಮತ್ತು ಇನ್ನು ಈ ಯೋಜನೆಯ ಒಂದು ಫಂಡಿಂಗ್ ವಿಷಯಕ್ಕೆ ಬಂದಾಗ ಅಥವಾ ಧನ ಸಹಾಯಕ ವಿಷಯಕ್ಕೆ ಬಂದಾಗ, ಎಲ್ಲ ರಾಜ್ಯಗಳು ಮತ್ತು ಶಾಸಕಾಂಗವನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವಿದೆ, ಅದಕ್ಕೆ 60-40 ಈ ರೇಷಿಯೋದಲ್ಲಿ ಲೈಕ್ ಈ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸುತ್ತೆ. ಅದರ ಜೊತೆಗೆ ಈಶಾನ್ಯ ರಾಜ್ಯಗಳು, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ, ಈ ರಾಜ್ಯಗಳಿಗೆ 90-10 ಅಂದರೆ ಲೈಕ್ ಕೇಂದ್ರ ಸರ್ಕಾರ 90% ಪೇ ಮಾಡಿದ್ರೆ ಇನ್ನು ಉಳಿದ ಅಮೌಂಟ್ 10% ಈ ರಾಜ್ಯಗಳು ಇದು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಯಾವೆಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಅಸೆಂಬ್ಲಿಗಳು ಇಲ್ಲ, ಸೊ ದಿಯು ದಮನ್ ಆಗಿರ್ಬೋದು, ಈ ರೀತಿಯಾದಂಥ ಲಡಾಖ್ ಆಗಿರ್ಬೋದು, ಈ ರೀತಿಯಾದಂತಹ ಯಾವ ಶಾಸಕಾಂಗ ಶಾಸಕಾಂಗವಿಲ್ಲದಂತಹ ಕೇಂದ್ರಾಡಳಿತ ಪ್ರದೇಶಗಳಾಗಿದೆ ಅದಕ್ಕೆ 100% ಫಂಡನ್ನು ಕೇಂದ್ರ ಸರ್ಕಾರವೇ ತುಂಬುತ್ತೆ. ಆ್ಯಂಡ್ ಈ ಯೋಜನೆಯ ಒಂದು ವ್ಯಾಪ್ತಿಯನ್ನು ನೋಡೋದಾದರೆ, ಸಾಮಾಜಿಕ ಮತ್ತು ಆರ್ಥಿಕ ಜಾತಿಗಣತಿಯಿಂದ ಏನಿದೆ ಇದರ ಆಧಾರದ ಮೇಲೆ 10 ಕೋಟಿ ಕುಟುಂಬಗಳಿಗೆ ಈ ಸ್ಕೀಮನ್ನು, ಈ ಯೋಜನೆಯ ಸ್ಕೀಮನ್ನು ತಲುಪಿಸುವಂಥದ್ದು ಗುರಿಯನ್ನು ಹೊಂದಿದೆ. ಸೊ 10 ಕೋಟಿ ಕುಟುಂಬಗಳು ಅಂದಾಗ ಅಂದಾಜು ಒಂದು 50 ಕೋಟಿ ಫಲಾನುಭವಿಗಳು ಅಂತ ಕರಿತೀವಿ. ಸೊ ಅದರಿಂದಾಗೆ ಇದನ್ನು ವಿಶ್ವದ ಅತಿದೊಡ್ಡ ಆರೋಗ್ಯ ಸೇವೆ ಅಥವಾ ಆರೋಗ್ಯ ವಿಮೆ ಸೇವೆ ಅಂತ ಕೂಡ ನಾವು ಕರೆಯುವಂಥದ್ದು. ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಜಾತಿಗಣತಿ ಆಧಾರದ ಮೇಲೆ 10 ಕೋಟಿ ಕುಟುಂಬಗಳಿಗೆ ಈ ಸೇವೆಯನ್ನು ಒದಗಿಸುವಂತಹ ಒಂದು ಗುರಿಯನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಸೊ ಇದು ಈ ಯೋಜನೆಯನ್ನು ಯಾವ ಸಂಸ್ಥೆ ಲೈಕ್ ಅನುಷ್ಠಾನ ಮಾಡುತ್ತೆ, ಯಾವುದು ಇಂಪ್ಲಿಮೆಂಟಿಂಗ್ ಅಥವಾ ನೋಡಲ್ ಏಜೆನ್ಸಿ ಯಾವುದು ಅಂತ ನೋಡೋದಾದ್ರೆ, ನಮಗೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅಂತ ಏನಿದೆ, ಸೊ ಇದು ನಮಗೆ ಅನುಷ್ಠಾನ ಸಂಸ್ಥೆಯಾಗಿ ಇಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಈ ಘಟಕದಲ್ಲಿ ಏನು ಈ ಆಯುಷ್ಮಾನ್ ಭಾರತ್ ಇದೆ, ಇದರಲ್ಲಿ ನಮಗೆ 2 ರೀತಿಯ ಘಟಕಗಳನ್ನು ಹೊಂದಿದೆ. ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಅಂತ ಕರಿತೀವಿ, ಅಂದರೆ ಲೈಕ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಕರಿತೀವಿ ಅದು. ಇನ್ನೊಂದು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅನ್ನುವಂಥದ್ದು, PMJY ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿ 2 ರೀತಿಯಾದಂತಹ ಒಂದು ಘಟಕಗಳನ್ನು ಈ ಯೋಜನೆ ಹೊಂದಿದೆ.
ಈ ಎರಡು ಘಟಕಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಂತ ಏನು ಕರೀತೀವಿ, ವಿವೋ ಬಂದು ನಿಮಗೆ ಯೂಶಲಿ ಸಾಂಕ್ರಾಮಿಕವಲ್ಲದ ರೋಗಗಳಾಗಿರ್ಬೋದು ಅಥವಾ ಒಂದು ಲೈಕ್ ತಾಯಿ ಮತ್ತು ಮಗು ಅಂತ ಕರೆದಾಗ ಯೂಶಲಿ ನಾವು ಬಾಣಂತಿಯರು ಅಥವಾ ಲೈಕ್ ಪ್ರೆಗ್ನೆಂಟ್ ಲೇಡೀಸ್ಗೆ ಏನಿರುತ್ತೆ ಲೈಕ್ ಅಂಥ ಅವ್ರಿಗೆ ಸೇರಿರುವಂಥ ಆರೋಗ್ಯ ಸೇವೆಗಳನ್ನು ಒಳಗೊಂಡಂತೆ ಒಂದು ಸಮಗ್ರ ಆರೋಗ್ಯ ರಕ್ಷಣೆಯನ್ನು ಒದಗಿಸುವ ಮೂಲಕ ಪ್ರಾಥಮಿಕ ಆರೈಕೆಯನ್ನು ಈ ಆಸ್ಪತ್ರೆಗಳು ಮಾಡ್ತವೆ. ಸೊ ಅದರಿಂದಾಗಿ ಇದನ್ನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಅಂತ ಕರೀತಾರೆ. ದ ಸೆಕೆಂಡ್ ಒಂದು ಬಂದು ನಿಮಗೆ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಕರಿತೀವಿ ಅಥವಾ PMJAY ಅಂತ ಕರಿತೀವಿ. ಇದು ದ್ವಿತೀಯ ಮತ್ತು ತೃತೀಯ ಹಂತದ ಆರೈಕೆಗಳಿಗೆ ಯೂಶಲಿ ಲೈಕ್ ಆಸ್ಪತ್ರೆಗಳು ಈ ಹಂತದಲ್ಲಿ ಇದು ಮಾಡಂಥದ್ದು ಲೈಕ್ ದ್ವಿತೀಯ ಮತ್ತು ತೃತೀಯ ಹಂತದ ಚಿಕಿತ್ಸೆಗಳು ಏನೇನಿರುತ್ತೆ ಸೊ ಅದನ್ನು ಈ ಸ್ಕೀಮ್ಸ್ ಈ ಪಾರ್ಟ್ನ ಅಂಡರಲ್ಲಿ ಅಥವಾ ಈ ಘಟಕದ ಅಂಡರ್ನಲ್ಲಿ ಯೂಶಲಿ ನಾವು ನೋಡ್ಬೋದಾಗಿದೆ. ಈ ಆಯುಷ್ಮಾನ್ ಭಾರತ್ ಅಂಡರ್ ಯೋಜನೆ ಅಡಿಯಲ್ಲಿ ನಿಮ್ಗೆ ಯೂಶಲಿ ಅವಕಾಶ ವಂಚಿತ ಗುಂಪುಗಳು ಅಂತ ಏನು ಕರಿತೀವಿ ಅಂದರೆ ಲೈಕ್ ಅಂದರೆ ದುರ್ಬಲ ಗುಂಪುಗಳು ಅಂತ ಕರಿತೀವಿ ಅಥವಾ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ನಾಗರಿಕರಿಗೆ ಒಂದಷ್ಟು ಲೈಕ್ ಅವಕಾಶ ವಂಚನೆ ಆಗಿರುವಂಥ ನಾಗರಿಕರಿಗೆ ವೈದ್ಯಕೀಯ ಒಂದು ಆದಂತಹ ಒಂದು ಚಿಕಿತ್ಸಾ ಪ್ರಯೋಜನಗಳನ್ನು ಒದಗಿಸುವಂಥದ್ದು ಲೈಕ್ ಈ ಯೋಜನೆ ಒಂದು ಪ್ರಮುಖ ಉದ್ದೇಶವಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ಖಾಸಗಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ 1400ಕ್ಕೂ ಹೆಚ್ಚು ವೈದ್ಯಕೀಯ ಅಭ್ಯಾಸಗಳಂತ ಏನು ಕರಿತೀವಿ ಅಂದರೆ ಲೈಕ್ ಪ್ರಾಕ್ಟೀಸಸ್ ಅಂತ ಏನು ಕರಿತೀವಿ, ಈ ರೀತಿಯಾಗಿ ಈ ಯೋಜನೆಯಲ್ಲಿ ಒಳಗೊಂಡಿದೆ. ಮುಖ್ಯವಾಗಿ ಯಾವ್ಯಾವ ಅಂತ ನೋಡಿದರೆ ನಿಮಗೆ ಕೇರ್ ಇನ್ ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್ ಅಂತ ಕರಿತೀವಿ ಅಥವಾ ನಿಯೋನ್ಯಾಟಲ್ ಆ್ಯಂಡ್ ಇನ್ಫ್ಯಾಂಟ್ ಹೆಲ್ತ್ ಕೇರ್ ಸರ್ವೀಸಸ್ ಅಂತ ಕರೆಯುವಂಥದ್ದು, ಚೈಲ್ಡ್ಹುಡ್ ಮತ್ತು ಅಡೋಲ್ಸೆಂಟ್ ಹೆಲ್ತ್ ಕೇರ್ ಸರ್ವೀಸಸ್, ಈ ರೀತಿಯಾಗಿ ಸ್ಕ್ರೀನಿಂಗ್ ಆ್ಯಂಡ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಆಫ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಬೇಸಿಕ್ ಓರಲ್ ಹೆಲ್ತ್ ಕೇರ್, ಎಮರ್ಜೆನ್ಸಿ ಆ್ಯಂಡ್ ಮೆಡಿಕಲ್ ಸರ್ವೀಸಸ್, ಸ್ಕ್ಯಾನಿಂಗ್ ಆ್ಯಂಡ್ ಬೇಸಿಕ್ ಮ್ಯಾನೇಜ್ಮೆಂಟ್ ಆಫ್ ಮೆಂಟಲ್ ಹೆಲ್ತ್ ಅಲೈನ್ಮೆಂಟ್, ಈ ರೀತಿಯಾಗಿ ಲೈಕ್ ಅನೇಕವಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಲೈಕ್ ಚಿಕಿತ್ಸೆಗಳು ಅಥವಾ ಎಲ್ಲ ಆರೋಗ್ಯ ಸೇವೆಗಳು ಈ ಆಯುಷ್ಮಾನ್ ಅಂಡರ್ನಲ್ಲಿ ನಿಮಗೆ ಕಾಣ್ಬೋದಾಗಿದೆ. ಈ ಆಯುಷ್ಮಾನ್ ಭಾರತ್ ಯೋಜನೆಯ ಒಂದು ಪ್ರಯೋಜನ ಏನು ಅಂತ ನೋಡಿದ್ರೆ ನಮಗೆ ಯೋಜನೆಯಲ್ಲಿ PMJAY ಅಂತ ಕರಿತೀವಿ, ಇದರ ಜೊತೆಗೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಏನು ಇದು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿ SDG ಅಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3 ಏನಿದೆ ಅಂದರೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಅಂತ ಅದರಲ್ಲಿ ಏನು ಲೈಕ್ ಅಂಡರ್ ಗುರಿ ಇದೆ, ಈ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಅಥವಾ ಈ ಗುರಿಯನ್ನು ಒಂದು ಕಾರ್ಯಗತಗೊಳಿಸೋದಕ್ಕೆ ಈ PMJAY ಅಥವಾ ಆಯುಷ್ಮಾನ್ ಭಾರತ್ ಒಂದು ಮೆಟ್ಟಿಲಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಈ ಯೋಜನೆ ಆಗಿರೋದೇ ಇನ್ನು ನಿಮಗೆ ಪೋರ್ಟಬಲ್ ರೀತಿ ಬಳಸ್ಬೋದಾಗಿದೆ ಅಂದರೆ ಲೈಕ್ ನೀವು ಎಲ್ಲ ದೇಶದ ಯಾವುದೇ ಭಾಗದಲ್ಲಿ ನೀವು ನಾಗರಿಕರಾಗಿದ್ದರೂ ಪರವಾಗಿಲ್ಲ, ಅಲ್ಲಿ ಒಂದ್ಸಲ ನೀವು ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಂಡ ಮೇಲೆ ನೀವು ದೇಶದಲ್ಲಿ ಯಾವುದೇ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಯೋಜನೆಗಳು ಯಾವೆಲ್ಲ ಸಂಸ್ಥೆಗಳು ಈ ಯೋಜನೆಯನ್ನು ಲೈಕ್ ಅಳವಡಿಸ್ಕೊಂಡಿದೆ ಅಂತಹ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿಬೋದಾಗಿದೆ. ಅದರಿಂದ ಇದನ್ನ ಪೋರ್ಟಬಲ್ ರೀತಿಯಲ್ಲಿ ಕೂಡ ನೀವು ಬಳಸ್ಕೋಬೋದಾಗಿದೆ. ಆ್ಯಂಡ್ ಸಾರ್ವಜನಿಕ ಮತ್ತು ಖಾಸಗಿ ಲೈಕ್ ಆಸ್ಪತ್ರೆಗಳನ್ನು ಇದು ಸಂಯೋಜನೆ ಮಾಡೋದ್ರಿಂದಾಗಿ ನಿಮಗೆ ಒಂದು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನಾವು ಈ ಸ್ಕೀಮ್ಸ್ ಮೂಲಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಅದ್ರ ಜೊತೆಗೆ ಖಾಸಗಿ ವಲಯದ ಬೆಳವಣಿಗೆ ಅಂತ ಕರಿತೀವಿ, ಯಾಕೆಂದರೆ ಈ ಸರ್ಕಾರಿ ಸಂಸ್ಥೆಗಳಿರುತ್ತೆ, ಇದ್ರ ಜೊತೆಗೆ ನಾವು ಈ ಸರ್ಕಾರಿ ಕೇವಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲದೆ ಖಾಸಗಿ ವಲಯದ ಆಸ್ಪತ್ರೆಗಳನ್ನು ಕೂಡ ಈ ಅಂಡರಲ್ಲಿ ನಾವು ತರಲಾಗಿದೆ. ಸೊ ಅದರಿಂದಾಗಿ ಒಂದು ಖಾಸಗಿ ವಲಯದ ಆರೋಗ್ಯ ಕ್ಷೇತ್ರವು ಕೂಡ ಬೆಳವಣಿಗೆ ಆಗೋದಕ್ಕೆ ಈ PMJAY ಆಗಿರ್ಬೋದು ಅಥವಾ ಆಯುಷ್ಮಾನ್ ಭಾರತ್ ಸ್ಕೀಮು ಲೈಕ್ ಪ್ರಯೋಜನವನ್ನು ಮಾಡುತ್ತೆ. ಅದ್ರ ಜೊತೆಗೆ ಮೂಲ ಸೌಕರ್ಯಗಳು ಅಂತ ಕರೆಯುವಂಥದ್ದು, ಈ ಆರೋಗ್ಯ ಸೇವೆ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯದ ಕೊರತೆಯನ್ನು ಭಾರತ ಎದುರಿಸ್ತಿದೆ. ಸೊ ಇಂಥ ಸ್ಕೀಮ್ಸ್ಗಳನ್ನ ಅಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದಾಗಿ ಲೈಕ್ ಬೇಸಿಕ್ ಆಗಿ ಪ್ರಾಥಮಿಕ ಕೇಂದ್ರಗಳನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಆ ನಂತರದಲ್ಲಿ ದ್ವಿತೀಯ ಮತ್ತು ತೃತೀಯ ಅಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಲೈಕ್ ನಾವು ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸೋ ದೃಷ್ಟಿಯಿಂದಾಗಿ ನಮಗೆ ಈ PMJAY ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮತ್ತು ಜನಸಂಖ್ಯೆ ಲಾಭಾಂಶವನ್ನು ಪಡೆಯುವಂಥದ್ದು, ಸೊ ಹೆಲ್ತ್ ಲೈಕ್ ಸರಿಯಾದ ಹೆಲ್ತ್ ಇಲ್ದಲೇ ಇದ್ದಾಗ ಮಾನ್ನ ಒಂದು ಲೈಕ್ ಏನು ಲೈಕ್ ಒಬ್ಬ ನೀ ಲೈಕ್ ನಾಗರಿಕನ ಒಂದು ಪ್ರೊಡಕ್ಟಿವಿಟಿ ಅಂತ ಕರಿತೀವಿ ಅದು ತುಂಬಾ ಕಮ್ಮಿ ಆಗಿಬಿಡುತ್ತೆ. ಸೊ ಯಾವಾಗ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಆಟೋಮೆಟಿಕಲಿ ಅವನಿಂದ ಅದಕ್ಕೆ ದೇಶಕ್ಕೆ ಸಿಗುವಂಥ ಅದು ಆರ್ಥಿಕತೆಗೆ ಸಿಗುವಂಥ ಒಂದು ಕಾಂಟ್ರಿಬ್ಯೂಷನ್ಸು ತುಂಬಾ ಕಮ್ಮಿ ಆಗುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಆರೋಗ್ಯವಂತಹ ಕೇವಲ ಬರೀ ಜನಸಂಖ್ಯೆ ಅಲ್ಲ ಅದು ಆರೋಗ್ಯವಂತ ಜನಸಂಖ್ಯೆಯ ಒಂದು ಲಾಭಾಂಶವನ್ನು ಪಡೆಯೋದಕ್ಕೆ ಈ ಆಯುಷ್ಮಾನ್ ಭಾರತ್ ತುಂಬಾ ಉಪಯುಕ್ತವಾದದ್ದು. ಇನ್ನು ಆಯುಷ್ಮಾನ್ ಭಾರತ್ ಯೋಜನೆ ಒಂದು ಪ್ರಾಮುಖ್ಯತೆಯನ್ನು ನೋಡೋದಾದರೆ ಇದು ನಗದು ರಹಿತ ಮತ್ತು ಕಾಗದರಹಿತ ಆರೋಗ್ಯ ಸೇವೆಯನ್ನು ಪಡಿಬೋದಾಗಿರುತ್ತೆ. ಅಂದರೆ ಲೈಕ್ ಯಾವುದೇ ರೀತಿಯಾದಂಥ ದ್ವಿತೀಯ ಮತ್ತು ತೃತೀಯ ಹಂತದಂತಹ ನೀವು ಆರೋಗ್ಯ ಸೇವೆಗಳನ್ನು ಆರೋಗ್ಯ ಚಿಕಿತ್ಸೆಗಳನ್ನು ಪಡ್ಕೋಬೇಕಾಗಿ ಆಸ್ಪತ್ರೆಗಳಿಗೆ ದಾಖಲಾದಾಗ ನಗದುರಹಿತ ಮತ್ತು ಕಾಗದರಹಿತವಾದಂತಹ ಒಂದು ಆರೋಗ್ಯ ಸೇವೆಯನ್ನು ಈ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ನೀವು ಪಡಿಬೋದಾಗಿರುತ್ತೆ. ಅದ್ರ ಜೊತೆಗೆ ಪ್ರತಿ ವರ್ಷಕ್ಕೆ ಒಂದು ಕುಟುಂಬಕ್ಕೆ ಅಂದರೆ ಲೈಕ್ ಎಷ್ಟು ಜನ ನಾನು ಇರ್ಬೋದು ಒಂದು ಕುಟುಂಬದಲ್ಲಿ, ಸೊ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ದ್ವಿತೀಯ ಮತ್ತು ತೃತೀಯ ಹಂತದ ಆರೋಗ್ಯ ಸೇವೆಗಳಿರುತ್ತೆ. ಸೊ ಇದಕ್ಕೆ 500,000 ರೂಪಾಯಿಗಳನ್ನು ನೀಡ್ತಾ ಬರುತ್ತೆ. ಸೊ ಇದು ಕೂಡ ಒಂದು ಬರ್ಡನ್ ಅಂದರೆ ಒಂದು ಫ್ಯಾಮಿಲೀಸ್ ಮೇಲೆ ಅಥವಾ ಬಿಲೋ ಪಾವರ್ಟಿ ಲೈನಲ್ಲಿರುವಂಥ ಒಂದು ಕುಟುಂಬಗಳಿಗೆ ಒಂದು ಆರ್ಥಿಕ ಹೊರೆಯನ್ನು ಲೈಕ್ ಕಮ್ಮಿ ಮಾಡೋ ರೀತಿಯಲ್ಲಿ ಇದು ತುಂಬಾ ಪ್ರಾಮುಖ್ಯವನ್ನು ವಹಿಸುತ್ತೆ.
ಅದರ ಜೊತೆಗೆ ಒಂದು ಆಸ್ಪತ್ರೆಯ ಲೈಕ್ ಆಸ್ಪತ್ರೆಗೆ ದಾಖಲಾಗಿ ಅದಕ್ಕೆ ನಾವು ನೀಡುವಂತಹ ಒಂದು ವೆಚ್ಚ ಆಗಿರ್ಬೋದು ಅಂದರೆ ಲೈಕ್ ಆ ಚಿಕಿತ್ಸೆಗೆ ಪೇ ಮಾಡುವಂಥ ವೆಚ್ಚಗಳಾಗಿರ್ಬೋದು ಅದನ್ನು ತಗ್ಸೋ ರೀತಿನ ತಗ್ಸುವಂತಹ ಕ್ರಮಗಳು, ಅದ್ರ ಜೊತೆಗೆ ಗುಣಮಟ್ಟದ ಅಂದರೆ ಲೈಕ್ ಅಂದರೆ ಕ್ವಾಲಿಟಿ ಬೇಸ್ಡ್ ಹೆಲ್ತ್ ಸರ್ವಿಸಸ್ ಅಂತ ಏನು ಕರಿತೀವಿ, ಅದು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡೋ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಸಾರ್ವತ್ರಿಕ ಆರೋಗ್ಯ ಸೇವೆ ಅಂತ ಕರಿತೀವಿ ಅಥವಾ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಏನು ಕರಿತೀವಿ, ಈ ಕಾರ್ಯಸೂಚಿಗಳನ್ನ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಇದೊಂದು ದಾರ್ಶನಿಕ ಹೆಜ್ಜೆಯಾಗಿ ಆಯುಷ್ಮಾನ್ ಭಾರತ್ ಯೋಜನೆ ನಮಗೆ ಕೆಲಸ ಮಾಡುತ್ತೆ. ಸೊ ಈ ಸ್ಕೀಮ್ಸ್ ಅಂಡರಲ್ಲಿ ನಿಮಗೆ ಪ್ರಧಾನಮಂತ್ರಿ ಆರೋಗ್ಯ ಮಿತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಸೊ ಆರೋಗ್ಯ ಮಿತ್ರ ಅಂದರೆ ಯಾರು ಅಂತ ನೋಡಿದ್ರೆ ಲೈಕ್ ಫಲಾನುಭವಿಗಳು ಅಂತ ಏನೇ ಕರಿತೀವಿ. ಸೊ ಈ ಫಲಾನುಭವಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಅನುಕೂಲವಾಗುವಂತಹ ಒಂದು ಪ್ರಾಥಮಿಕ ಸಹಾಯಕರಾಗಿ ಕೆಲಸ ಮಾಡುವಂಥವ್ರು, ಅದ್ರ ಜೊತೆಗೆ ಈ ಆರೋಗ್ಯ ಸೇವೆ ವಿತರಣೆ ಸುಗಮಗೊಳಿಸೋದಕ್ಕೆ ಬೆಂಬಲ ವ್ಯವಸ್ಥೆ ಯಾರೆಲ್ಲ ಕಾರ್ಯನಿರ್ವಹಿಸ್ತಾರೆ ಅವರನ್ನು ಆರೋಗ್ಯ ಮಿತ್ರಸ್ ಅಂತ ಕರಿತೀವಿ. ಸೊ ಇದರ ಜೊತೆಗೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು ನಿಮಗೆ ನಾನಾ ಆರೋಗ್ಯ ಸೇವೆಗೆ ಸಂಬಂಧಿಸಿದ ಒಂದು ಸ್ಕೀಮ್ಸ್ಗಳನ್ನ ತಂದಿದ್ದಾರೆ. ಸೊ ಬಿಡುಗಡೆ ಮಾಡಿದೆ. ಸೊ ಆ ದೃಷ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಸರ್ಕಾರಿ ಯೋಜನೆಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲಿಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ, ಪ್ರಧಾನ ಮಂತ್ರಿ ರಾಷ್ಟ್ರೀಯ ಡಯಾಲಿಸಿಸ್ ಕಾರ್ಯಕ್ರಮ, ಜನನಿ ಶಿಶು ಸುರಕ್ಷಣಾ ಕಾರ್ಯಕ್ರಮ, ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮ, ಇವು ಇಂಪಾರ್ಟೆಂಟ್ ಆಗಿದೆ ಅಂತ ತುಂಬ ಇನ್ನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಂತಹ ಯೋಜನೆಗಳು ಇವಿಷ್ಟು. ಇನ್ನು ಈ ಸ್ಕೀಮ್ಗೆ ಸಂಬಂಧಿಸಿದಂತಹ ಒಂದು ಮಾದರಿ ಪ್ರಶ್ನೆಯನ್ನು ನೋಡೋದಾದರೆ, ನಿಮಗೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಆಯ್ಕೆ, ಖಾಸಗಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ಎರಡನೇದು, ಇದು ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿರುವುದರಿಂದ ಭಾರತದ ಪ್ರತಿಯೊಬ್ಬ ನಾಗರಿಕನೂ ಅಂತಿಮವಾಗಿ ಇದರ ಭಾಗವಾಗಿರಬೇಕು. ಮೂರನೇ ಸ್ಟೇಟ್ಮೆಂಟ್, ಇದು ದೇಶಾದ್ಯಂತ ತಡೆರಹಿತ ಪೋರ್ಟಬಿಲಿಟಿ ಹೊಂದಿದೆ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ಸ್ ಬಂದು ನಿಮಗೆ 1 and 2 ಇದೆ, 3 ಓನ್ಲಿ ಇದೆ, 1 and 3 ಮಾತ್ರ ಇದೆ. ಸೊ ಆಲ್ ಆಫ್ ದಿ ಎಪೋ ಅಂದರೆ 1 and 2, 3 ಇದೆ. ಸೊ ಈ ರೀತಿ ಇದ್ದಾಗ ಆನ್ಸರ್ ಯಾವುದು ಅಂತ ನೋಡಿದರೆ, ನಿಮಗೆ ಖಾಸಗಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಅಂತ ಇದೆ. ಸೊ ಇದು ತಪ್ಪಾಗತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಕಡ್ಡಾಯವಾಗಿ ಅಲ್ಲ, ವಾಲಂಟರಿ ಬೇಸಿಸ್. ಸೊ ಅವರ ಸ್ವಂತ ಇಚ್ಛೆಯ ಮೇರೆಗೆ ಖಾಸಗಿ ಮತ್ತು ಸಾರ್ವಜನಿಕವಾದಂಥ ಲೈಕ್ ರಂಗದ ಒಂದು ಆಸ್ಪತ್ರೆಗಳಿದ್ದಾವೆ, ಇವು ಈ ಯೋಜನೆಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಸಾಧಿಸುವ ಗುರಿಯನ್ನು ಹೊಂದಿರುವುದರಿಂದ ಭಾರತದ ಪ್ರತಿಯೊಬ್ಬ ನಾಗರಿಕನು, ಭಾರತದ ಪ್ರತಿಯೊಬ್ಬ ನಾಗರಿಕನು ಖಂಡಿತ ಅಲ್ಲ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ 10 ಕೋಟಿ ಕುಟುಂಬಗಳು ಅಂತ ಕರಿತೀವಿ, ಅಥವಾ 50 ಲಕ್ಷ ಜನಕ್ಕೆ. ಸೊ ಈ ಲೈಕ್ 50 ಕೋಟಿ ಜನಕ್ಕೆ, ಸೊ 10 ಕೋಟಿ ಕುಟುಂಬಗಳಾಗಿರ್ಬೋದು ಅಥವಾ 50 ಕೋಟಿ ಜನರನ್ನ ಒಂದು ಉದ್ದೇಶ ಇಟ್ಕೊಂಡು ಈ ಯೋಜನೆ ಶುರು ಮಾಡಲಾಗಿದೆ. ಸೊ ಆದರೆ ಭಾರತದ ಜನಕೋಟಿ ಸಂಖ್ಯೆ 140 ಕೋಟಿ ಮಿಗಿಲಾಗಿ. ಸೊ ಆ ದೃಷ್ಟಿಯಿಂದಾಗಿ ಇದು ಪ್ರತಿಯೊಬ್ಬರಿಗೂ ಅಲ್ಲ, ಇಲ್ಲೂ ಕೂಡ ವಾಲಂಟರಿ ಬೇಸಿಸ್ ಆಗಿ ನಾಗರಿಕರು ಕೂಡ ಈ ಯೋಜನೆಯನ್ನು ಪಡ್ಕೋಬೋದಾಗಿದೆ. ಸೊ ಅದರಿಂದಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗಿದೆ. ಬಟ್ ಮೂರನೇ ಸ್ಟೇಟ್ಮೆಂಟ್ ಬಂದು ಇದು ದೇಶಾದ್ಯಂತ ತಡೆರಹಿತ ಪೋರ್ಟಬಿಲಿಟಿ, ಇದು ಕರೆಕ್ಟ್ ಆಗಿದೆ. ಸೊ ನೀವು ಯಾವುದೇ ರಾಜ್ಯದ ಯಾವುದೇ ಭಾಗದಲ್ಲಿದ್ದರೂ ಕೂಡ ನೀವು ಈ ಯೋಜನೆಯಲ್ಲಿ ಒಂದ್ಸಲಿ ಲೈಕ್ ಸ್ಕೀಮ್ಸ್ ಮಾಡಿಸಿದರೆ ನೀವು ಇದನ್ನು ಲೈಕ್ ಈ ನಿಮ್ಮ ಆರೋಗ್ಯಕ್ಕೆ ಸೇವೆಗೆ ಸಂಬಂಧಿಸಿದಂತೆ ಯಾವುದೇ ದೇಶದ ಯಾವುದೇ ಆಸ್ಪತ್ರೆ ಅಥವಾ ಲೈಕ್ ಈ ಆಸ್ಪತ್ರೆಗಳಿಗೆ ನೀವು ದಾಖಲಾಗಿ ಸೇವೆಯನ್ನು ಪಡಿಬೋದಾಗಿದೆ. ಆ ದೃಷ್ಟಿಯಿಂದಾಗಿ ಇದು ಪೋರ್ಟಬಿಲಿಟಿನ ಹೊಂದಿದೆ. ಸೊ ಆನ್ಸರ್ ಬಂದು ಬಿ, ಸೊ 3 only. ಇದಿಷ್ಟು ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.